ನಿಮ್ಮ ಹೆಸರೇನು? ನೇಹ ಅಂತ. ನೇಹ, ಏನ್ ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್. ಇಂಜಿನಿಯರಿಂಗ್? ಓಕೆ, ಏನಿಲ್ಲ, ದೇವ್ರು ನಿಮ್ಗೆ ಏನಾದ್ರೂ ಪ್ರತ್ಯಕ್ಷ ಆಗಿ ನಿಮ್ಗೆ ಏನ್ ವರ ಬೇಕು ಅಂದ್ರೆ ಏನ್ ಕೇಳ್ತೀರಾ? ಅಷ್ಟೇ ಕೇಳ್ತಾ ಇರೋದು, ಕಾಮಿಡಿಯಾಗಿ ಕೇಳ್ತಾ ಇದ್ದೀನಿ. ಏನ್ ಕೇಳ್ತೀರಾ ದೇವ್ರು ಪ್ರತ್ಯಕ್ಷ ಆಗಿ ನಿನ್ಗೆ ಏನು ಬೇಕು ಮಗಳೇ ಅಂದ್ರೆ ಏನ್ ಕೇಳ್ತೀರಾ ಹೇಳಿ, ಪರವಾಗಿಲ್ಲ. ಅದ್ರ ಬಗ್ಗೆ ಅಷ್ಟೇನು ಯೋಚನೆ ಮಾಡಿಲ್ಲ. ಸಡನ್ ಆಗಿ ಪ್ರತ್ಯಕ್ಷ ಆದ್ರೆ ಏನ್ ಮಾಡ್ತೀರಿ? ಯೋಚನೆ ಮಾಡಿಲ್ಲ ಅಂದ್ರೆ ದೇವ್ರ ಕಾಯ್ಕೊಂಡು ಕೂತ್ಕೊಂತಾನ? ನೀನು ಟೈಮ್ ಕೊಡ್ತೀನಮ್ಮ ಕೂತ್ಕೋ ಅಂತ ಹೇಳ್ತಾರ? ಇಲ್ಲ, ರಿಯಾಲಿಟಿ ಹಂಗಾಗಲ್ಲ. ಆಗುತ್ತೆ, ಚಾನ್ಸಸ್ ಇದೆ, ಹೇಳಕ್ಕಾಗಲ್ಲ. ದೇವ್ರು ಹೊರ ಕೊಟ್ಬಿಡ್ತಾರೆ, ಕನ್ಸಲ್ಲು ನಮ್ಗೆ. ಏ ಸೀರಿಯಸ್ಲಿ, ನಮ್ಗೆಲ್ಲ ಬಂದಿದ್ರು, ನನಗೆ ಒಲ್ದ್ಬಿಟ್ಟು ಒಂದ್ಸತಿ ಕೇಳಿದ್ರು ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಬೇಕು ಅಂತ. ನಾನು ಆಕ್ಟರ್ ಆಗ್ಬೇಕು ದೇವ್ರೇ ಅಂದಿದ್ದೆ, ಅದಕ್ಕೆ ಆಕ್ಟರ್ ಆಗ್ಬಿಟ್ಟೆ. ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ, ನೀವ್ ಹೇಳಿ, ನೀವು ದೇವ್ರು ಕೇಳಿ ಏನ್ ಕೇಳ್ತೀರಾ? ಏನ್ ಕೇಳ್ತೀರಾ? ಒಳ್ಳೆ ಆಯಸ್ಸು, ಒಳ್ಳೆ ಜೀವನ ಅಷ್ಟೇ. ಕಷ್ಟ ಬಂದಾಗ ಏನಂತಾರೆ, ಅನುಭವಿಸ ಶಕ್ತಿ ಸಾಕಲ್ಲ. ಸಾಕಾ? ಅದ್ ಬಿಟ್ಟು ಏನ್ ಬೇಡ್ವಾ? ಬೇಡ. ಸಾಕಾ ವರ? ಆಸ್ತಿ ಅಷ್ಟೇ ಸಾಕ? ಆಸ್ತಿ ಆಸ್ತಿ ಬೇಕು ಅಂತೀರಾ? ಎಷ್ಟು ಎಷ್ಟೆಕರೆ? ಅಷ್ಟೊಂದಿಲ್ಲ, ಜೀವನ ಮುಂದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೂ ಜೀವನ ಬಾಳ್ಕೆ ಬರೋಷ್ಟು ಇದ್ರೆ ಇದ್ರೆ ಸಾಕು. ಅಲ್ಲ, ಎಷ್ಟು ಕೇಳ್ತೀರಾ ಅಮ್ಮ ಅಂದ್ರು? 30-40 ಸೈಟ್ ಕೇಳ್ತೀರಾ ಅಥವಾ ಒಂದ್ 25 ಎಕರೆ? ಹೇಳ್ರಿ. ಒಂದ್ ಲೇಔಟ್ ಇದ್ರೆ ಸಾಕು. ಒಂದ್ ಲೇಔಟ್ ಸೂಪರ್ ಆಗಿ ಕೇಳಿದ್ರಿ. ಸರಿ, ಅಷ್ಟಾಕಾ? ಇನ್ನೇನ್ ಬೇಡ ನಿಮ್ಗೆ? ಒಂದ್ ಕಾರ್ ಬೇಕು. ಕಾರ್ ಬೇಕಾ? ಆಮೇಲೆ ಮತ್ತೆ ಕನ್ಸಿನ್ ಕಾರು, ಮಿನಿ ಕೂಪರು, ಅದೊಂದ್ ಸಿಗ್ಲಿ. ಸಾಕಾ? ಅಷ್ಟೇ ಸಾಕಾ? ಸೂಪರ್ ಬಿಡಿ, ಚೆನ್ನಾಗಿ ಕೇಳಿದ್ರ. ಪ್ರತ್ಯಕ್ಷ ಆಗ್ಲಿ ದೇವ್ರ ನಿಮ್ ಬೇಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು ಕಾಶಿನಾಥ್ ಅಂಗಡಿ ಅಂತ. ಕಾಶಿನಾಥ್ ಅಂಗಡಿ? ಹಂಗರಿ ಹಂಗರಿ ಹಂಗರಿ. ನಾನು ಅಂಗಡಿ ಅನ್ಕೊಂಡು. ಹಂಗರಿ ಹಂಗರಿ. ಓಕೆ, ಖುಷಿಯಾತ್ ಯಾವ್ರಿ ನಿಮ್ದು? ನಮ್ದು ಕಲಬುರ್ಗಿ ಜಿಲ್ಲೆ. ಕಲಬುರ್ಗಿ? ಓಕೆ ಸರ್, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳಿ ಸರ್. ದೇವ್ರೇನಾದ್ರೂ ನಿಮ್ಗೆ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂದ್ರೆ ಏನ್ ಕೇಳ್ತೀರಾ? ನಿನಗೆ ಏನ್ ಬೇಕು ಅಂತ ಕೇಳ್ಬೋದು? ನಮ್ಮ ತಂದೆ ತಾಯಿ ಚೆನ್ನಾಗಿಡುವ ಅಷ್ಟೇ. ಅಷ್ಟೇ ಅಷ್ಟೇ ಸಾಕ ವರ? ಅದಕ್ಕೆ ಬ್ರಹ್ಮನೇ ಬರ್ಬೇಕಾ? ನೀವೇ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು. ಅದಕ್ಕೆ ಅದಕ್ಕೆ ಅಲ್ವಾ. ಓಕೆ, ಇನ್ನೇನು ಕೇಳ್ತೀರಾ? ಅಷ್ಟೇ, ಎಲ್ಲ ನಮ್ಗೇನು ಆರೋಗ್ಯ ಬೇಕು, ಸಿರಿ ಸಂಪತ್ತು ಬೇಕು, ಎಲ್ಲ ಚೆನ್ನಾಗಿದ್ರೆ ಸಾಕು. ಸಿರಿ ಸಂಪತ್ತು ಬೇಕು? ಅದೇ, ಸಿರಿ ಸಂಪತ್ತು ಯಾವ್ದು ಬೇಕು ಅಂದರೆ ನಾವು ಇರೋದ್ರಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಇರೋದ್ರಲ್ಲಿ ಚೆನ್ನಾಗಿರ್ಬೇಕು. ಹಾಂ, ಸಾಕ ಹಂಗಾರೆ. ಅಷ್ಟೇ ಸಾಕ ವರ? ಅಷ್ಟೇ ಸಾಕು. ಇನ್ನೇನು ಬೇಡ? ಏನು ಬೇಡ? ಪಕ್ಕನಾ? ಅಷ್ಟೇ ಸಾಕ? ಇನ್ನೇನು ಕೇಳಕ್ಕೆ ಹೋಗಲ್ಲ ಸರ್. ಇದ್ದಷ್ಟರದಲ್ಲಿ ತೃಪ್ತಿ ಪಡಬೇಕು. ತೃಪ್ತಿ ಪಡಬೇಕು. ದೇವ್ರ ವರ ಕೊಟ್ಟರೆ ಅಷ್ಟೇ ಕೇಳೋದು, ಇನ್ನೇನು ಕೇಳಕ್ಕೆ ಹೋಗಲ್ಲ ನೀವು. ಆರೋಗ್ಯ ಇರೋಗ್ಯ ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿ ಸಾಕು. ಆಮೇಲೆ ನಾವು ಸಂಪಾದನೆ ಮಾಡ್ಕೋಬೇಕು ಅಂತೀರಾ? ಸಂಪಾದನೆ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ನಾವು ಎಲ್ಲ ನಮ್ಮ ಬೆವ್ರು ಹರಿಸಿದ್ರೆ ಎಲ್ಲಾದ್ರೂ ದುಡ್ಡು ಸಿಗುತ್ತೆ. ಸಿಗುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಮಾಡ್ಕೋಬಹುದು ಅಂತೀರಾ? ಹಾ, ನಮ್ಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಎಷ್ಟಿದ್ರೇನು? ಕೋಟಿ ಕೋಟಿ ಇದ್ದವ್ರಿಗೆಲ್ಲ ಶುಗರ್ ಇದೆ, ಒಂದ್ ಸ್ವೀಟ್ ತಿನ್ನಕ್ ಆಗ್ತಿಲ್ಲ ಅವ್ರ ಕೈಲಿ. ಆರೋಗ್ಯ ಇಂಪಾರ್ಟೆಂಟ್ ಬಂದು. ಆರೋಗ್ಯ ನಮ್ಮ ಜೊತೆಗೆ ತಂದೆ ತಾಯಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸಾಕು, ಸೂಪರ್, ಚೆನ್ನಾಗಿ ಕೇಳಿದ್ರಿ. ಒಲಿಲಿ ದೇವ್ರು ನಿಮ್ಗೆ ಆದಷ್ಟು ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಿಮ್ಗೇನಾದರೂ ದೇವರು ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಏನು ಏನು ಕೇಳ್ತೀರಾ ವರ? ಏನು ಬೇಕಾಗಿಲ್ಲ ಸರ್. ಇವು ದೇವರು ಚೆನ್ನಾಗಿ ಕೈ ಕಾಲೆಲ್ಲ ಕೊಟ್ಟಿದ್ದಾರೆ, ದುಡ್ದು ಚೆನ್ನಾಗಿ ದುಡಿಬೋದು ಇರ್ಬೋದು. ಬರೀ ಏನಂದ್ರೆ ಭೇದ ಭಾದ ಇರಬಾರ್ದು ನಮ್ಮ ಕರ್ನಾಟಕದಲ್ಲಿ. ಖಂಡಿತ, ಎಲ್ಲರೂ ಒಟ್ಟಾಗಿ ಇರಬೇಕು. ಹೌದು, ಇದು ರಾಜಕೀಯ. ಈ ಮಾತು ನಾನು ಇದನ್ನು ಒಪ್ಪಿ, ರಾಜಕೀಯದಲ್ಲಿ ಹಿಂದೆ ಹೋಗಿ ಭೇದ ಭಾದ ಮಾಡ್ಕೊಂಡು ಜಗಳಾಟ ಮಾಡ್ಕೊಂಡು ಇದು ಮಾಡಬಾರ್ದು. ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ, ಹಿಂದೂಸ್ ಇದಾರೆ, ಕ್ರಿಶ್ಚಿಯನ್ಸ್ ಇದಾರೆ, ನಾವು ಇದ್ದೀವಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ಕರೆಕ್ಟ್, ಸೂಪರ್. ನೋಡಿ, ಹಿಂಗಿರ್ಬೇಕು ನೋಡಿ. ದೇವ್ರ ವರ ಕೊಟ್ರೆ ಹಿಂಗೆ ಕೇಳಬೇಕು ನೋಡಿ. ಒಂದು ನಾವು ಕರೆಕ್ಟ್, ಇವ್ರು ಹೇಳ್ತಾ ಇರೋದು ಅಷ್ಟೇ, ಅದೇ ಭಾಷೆ ಜಾತಿ ಅದ ನೋಡಬಾರ್ದು, ತಪ್ಪು ಅನ್ಸುತ್ತೆ. ಬೇಡ, ಅದು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಾವೆಲ್ಲ ಬ್ರದರ್ಸು, ಚೆನ್ನಾಗಿರ್ಬೇಕು ಒಟ್ಟು ಎಲ್ಲರೂ, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಯಾರು ಜಗಳ ಆಡಬಾರ್ದು ಅಂತ ಹೇಳೋದಲ್ವಾ? ಯಾಕಂದ್ರೆ ನಾವು ಭಾರತದ ಪ್ರಜೆಗಳು ಅನ್ನೋದನ್ನ ನಾವು ಹೇಳಬೇಕು ಅಲ್ವಾ? ಹೌದು, ಅಷ್ಟೇ, ನಾವು ಭಾರತದ ಪ್ರಜೆಗಳು ಅಷ್ಟೇ. ಕರೆಕ್ಟ್, ಥ್ಯಾಂಕ್ ಯು. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು.